ಕಾಂಗ್ರೆಸ್ನಲ್ಲಿ ಸಚಿವರು ವರ್ಸಸ್ ಶಾಸಕರು ಅನ್ನೋ ಪರಿಸ್ಥಿತಿ ಈಗಲೂ ಮುಂದುವರಿತಾ ಇದೆ. ಈಗ ಮಧು ಬಂಗಾರಪ್ಪ ವರ್ಸಸ್ ಬೇಲೂರು ಗೋಪಾಲಕೃಷ್ಣ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ ಕೆಲವು ತಿಂಗಳಿಂದ ಕೂಡ ಇವರಿಬ್ಬರ ಮಧ್ಯೆ ಸಾಕಷ್ಟು ಕೋಲ್ಡ್ ವಾರ್ ಇದ್ದಿದ್ದನ್ನು ನಾವು ಗಮನಿಸಿದ್ವಿ. ಈಗ ಅದು ಹಾದಿರಂಬ ಬೀದಿರಂಬ ಆಗ್ತಾ ಇದೆ. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಇಬ್ರು ಏಟು ಎದುರೇಟು ಅಂತ ಇದ್ದಾರೆ ಅಂತ. ಒಂದ್ ಕಡೆಗೆ ಪಿತ್ತ ನೆತ್ತಿಗೇರಿದವರು ಮಾತಾಡಿದಾಗ ನಾನು ಏನು ಮಾತಾಡಲ್ಲ ಅನ್ನುವಂತಹ ರಿಯಾಕ್ಷನ್ಗಳು ಬರ್ತಾ ಇದೆ. ಬೇಲೂರು ಗೋಪಾಲಕೃಷ್ಣ ಹೇಳಿಕೆಗೆ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನುವಂತಹ ಮಾತನ್ನ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಇದಕ್ಕೆಲ್ಲ ಸಿಎಂ ಹಾಗೂ ಪಕ್ಷದ ಅಧ್ಯಕ್ಷರು ಉತ್ತರ ಕೊಡ್ತಾರೆ ಅಂತ ಮಧು ಬಂಗಾರಪ್ಪ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಬೇಲೂರು ಗೋಪಾಲಕೃಷ್ಣ ಅವರು ಇತ್ತೀಚೆಗಷ್ಟೇ ಆರೋಪವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಡೀ ಕ್ಷೇತ್ರದಲ್ಲಿ ಏಕಚಿಕ್ರಾಧಿಪತ್ಯ ಸ್ಥಾಪನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ, ಸರ್ವಾಧಿಕಾರಿ ಥರ ಆಡ್ತಾ ಇದ್ದಾರೆ, ಎಲ್ಲದಕ್ಕೂ ಮೂಗು ತೂರಿಸ್ತಾರೆ ಅಂತೆಲ್ಲ ಹೇಳ್ಕೊಂಡು ಬರ್ತಾ ಇದ್ರು. ಸಚಿವರಿಗೆ ಸ್ವಲ್ಪ ಆಮ್ ಜಾಸ್ತಿ ಆಗಿದೆ, ಅದರಿಂದ ಸ್ವಲ್ಪ ಇವೆಲ್ಲ ನಡೀತಾ ಇರ್ತದೆ. ಸಚಿವರಾದವರು ತಾಳ್ಮೆಯಿಂದ ಜನ ಇದಾಗಿ ಕ್ಷೇತ್ರದ ಎಮ್ ಎಲ್ ಎರ್ನ ಕರ್ಕೊಂಡು ಓಡಾಡುವಂಥ ಕೆಲಸ ಮಾಡಬೇಕು. ಆದರೆ ಆಮ್ ಜಾಸ್ತಿ ಆದಾಗ ಏನು ಮಾಡೋಕ್ಕಾಗೋದಲ್ಲ. ಆಮ್ ಜಾಸ್ತಿ ಆದಾಗ ಅಥವಾ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಪಿತ್ತ ನೆತ್ತಿಗೆ ಇರಿದಾಗ ಈ ಥರಗಳು ಆಗ್ತಾ ಬಿಟ್ಟರೆ ಮತ್ತೆ ಆ ಬೇರೆ ಸಚಿವರು ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ಜನರ ಜೊತೆ ಹೇಗಿರ್ತಾರೆ ಅನ್ನೋದು ಕಲಿಬೇಕು ಅವರು. ಯಾಕಂದರೆ ಮಾಜಿ ಮುಖ್ಯಮಂತ್ರಿಗಳ ಒಬ್ಬ ಮಗ ಆಗಿ ಅವರ ಗರಡಿಯಲ್ಲಿ ನಾವು ಬೆಳೆದು ಬಂದವರು, ಬಂಗಾರಪ್ಪನವ್ರ ಗರಡಿಯಲ್ಲಿ ಬೆಳೆದವರು, ನಮ್ಮಂಥವ್ರನ್ನ ಏನು ಮಾತಾಡ್ಬೇಕು, ಹೆಂಗಿರ್ಬೇಕು ಅಂತ ಅವ್ರು ತಿಳ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಎಲ್ಲಪ್ಪ ಎಲ್ಲಿ ಜಿಲ್ಲೆಯಲ್ಲಿ ಹಂಗೆ ಆಗಿದೆ, ಜಿಲ್ಲೆಯಲ್ಲಿ ಎರಡು ಭಾಗ ಆಗೋಗಿದೆ ಈಗ, ಅದನ್ನು ಸರಿಪಡಿಸುವಂಥ ಅವರು ನಮ್ಮನ್ನು ಒಡೆಯೋದಲ್ಲ, ನಮ್ಮ ಪಕ್ಷದ ಒಡೆಯೋದಲ್ಲ, ಜಿಲ್ಲೆಯ ಇದು ಏನು ಮುಂದಿನ ಚುನಾವಣೆಯಲ್ಲಿ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕು ಅವ್ರು ಬಿಟ್ಟರೆ ಬೇರೆದಲ್ಲ. ನೆತ್ತಿಗೆ ಇರೋರು ಮಾತಾಡಿದಾಗ ನಾನು ಏನು ಮಾಡೋದಕ್ಕಾಗೋದಿಲ್ಲ. ಪಕ್ಷ ಒಂದೇ ಇದೆ, ಸರಿಯಾಗಿದೆ. ನನಗೆ ಸಂಬಂಧಪಟ್ಟದೇ ಇರತಕ್ಕಂಥ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟು ನನಗೆ ಅಭ್ಯಾಸ ಇಲ್ಲ, ತಲೆನೂ ಕೆಡಿಸ್ಕೊಳ್ಳಲ್ಲ. ಅವರಿಗೆ ಹೋಗಿ ಕೇಳ್ಕೊಳ್ಳಿ ಪದೇ ಪದೇ, ನನಗೆ ಯಾಕೆ ಕೇಳ್ತೀರಾ ನೀವು ಅಷ್ಟು. ಇನ್ಮೇಲೆ ನಾನು ಹೇಳೋವರೆಗೂ ಈ ವಿಚಾರದಲ್ಲಿ ನೀವು ಪ್ರಶ್ನೆನ ಕೇಳೋದು ನಿಲ್ಲಿಸ್ಬೇಕಾಗತ್ತೆ. ಏನಾದ್ರು ಇದ್ದರೆ ಪಕ್ಷದಲ್ಲಿ ಒಂದು